ಹೋದ್ರೆ ನಮ್ಮ ಬಿ ಜೆ ಪಿ ಪಕ್ಷ ಇದ್ದಂಗೆ ಹೋಗ್ಬಿಡ್ತಾಯಿದೆ ಮುಂದಿನ ದಿನಗಳಲ್ಲಿ ಅಂತ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತೇನೋ ಮೋದಿ ಅವರು ಪಣ ತೊಟ್ಟಿದ್ರು, ಅದು ಈಗ ಸಾಧ್ಯ ಆಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಮತ್ತೆ ಬೆಳೆದು ಚಿಗುತ್ತ ನಿಂತದ. ಅಷ್ಟೇ ಅಲ್ಲ, ಇವತ್ತು ಚಾಲೆಂಜ್ ಮಾಡ್ತಾ ಇದೆ ಆರ್ ಎಸ್ ಎಸ್ಗೆ. ಇದೇ ಆರ್ ಎಸ್ ಎಸ್ಗೆ ಈ ಕಳೆದ 10 ವರ್ಷಗಳಲ್ಲಿ ಈ ಆರ್ ಎಸ್ ಎಸ್ ಹೊರಡತಕ್ಕ ಮೋದಿ ಅವ್ರು ಹೊರಡತಕ್ಕ ಮುದ್ದೆಯಾಗಿ ಹೋಗಿಬಿಟ್ಟಿತ್ತು ಕಾಂಗ್ರೆಸ್. ಆದರೆ ಇವತ್ತು ಇಡೀ ಮೈ ಚಳಿಬಿಟ್ಟುಕೊಂಡು ನಾವು ನಿಮಗೆ ಚಾಲೆಂಜ್ ಮಾಡಬಲ್ಲಿವಿ ಅನ್ನುವ, ಮತ್ತು ಅದರಲ್ಲೂ ಮುಖ್ಯ ಭಾಳ ದೊಡ್ಡ ವಿಷಯಗಳನ್ನು ಒಂದು 25 ಗ್ಯಾರಂಟಿಗಳನ್ನ ಕೊಡ್ತೀವಿ ಜನರಿಗೆ, ಅಷ್ಟೆಲ್ಲ ಲಾಭದ ಬಜೆಟ್ ಮಾಡಿ ತೋರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಎಲ್ಲ ಮಾತಾಡೋದ್ರಿಂದಾಗಿ ಜನ ಇವತ್ತು ಈ ಒಂದು ಏನಪ್ಪ ಅಂತಂದರೆ ಬಿ ಜೆ ಪಿಯಿಂದ ಅಥವಾ ಶಾ ಮೋದಿಯನ್ನು ದೂರ ಸರಿತಾ ಇದೆ ಅಂತ. ಇನ್ನೊಂದು ಮಾತನ್ನ ಇಲ್ಲಿ ಗಮನಿಸಬೇಕಾಗಿದೆ. ಈ ಒಂದು ಕಾಂಗ್ರೆಸ್ಸು ಏನಪ್ಪ ಅಂತಂದರೆ ಇಲ್ಲಿ ಹಿಂದಿನ ನಾಯಕತ್ವ ಇಲ್ಲಿ ಬದಲಾಗಿದೆ ಅನ್ನೋದು ನಾಯಕತ್ವ ಎಲ್ಲರಿಗೂ ಗೊತ್ತಾಗಲಿಕ್ಕೆ. ಅವರು ಬದಲಾವಣೆ ಮಾಡ್ತಾ ಬಂದಿದ್ದಾರೆ, ತಾವು ಅಂದಿದ್ದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆರ್ ಎಸ್ ಎಸ್ ಕಾಂಗ್ರೆಸ್ಸನ್ನು ಒಂದು ಚಾಲೆಂಜಾಗಿ ತೆಗೆದುಕೊಂಡ, ಜೊತೆಗೆ ಮೋದಿಯವರು ಇನ್ನು ಇವರು ಪ್ಲೇಯಿಂಗ್ ಕಾರ್ಡ್ ಅಲ್ಲ, ಇವ್ರ ಕಾರ್ಡ್ ಮುಗಿದದ, ಅವಧಿ ಮುಗಿದದ, 10 ವರ್ಷಗಳಲ್ಲಿ ಮುಗಿದು ಹೋಗಿಬಿಟ್ಟದ. ಇನ್ನು ಹೊಸ ನಾಯಕನ ಹುಡುಕಾಕಬೇಕು, ಜೊತೆಗೆ ಈ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಹುಡುಕಬೇಕಾಗಿದೆ. ನಿರುದ್ಯೋಗ, ಬಡತನ ಆಗಿರ್ಬೋದು, ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಿರುದ್ಯೋಗ, ಸ್ವಚ್ಛ ನೀರ, ಎಜುಕೇಷನ್ನು ಮತ್ತು ಹೆಲ್ತ್, ಇವುಗಳ ಬಗ್ಗೆ ನಾವು ಕಾಳಜಿ ತಗೊಳ್ಬೇಕಾಗಿದೆ. ಕೇಜ್ರಿವಾಲ್ ತೆಗೆದುಕೊಂಡಂಥ ಒಂದು ಗ್ಯಾರಂಟಿಗಳ ನೆಲೆಗಟ್ಟಿನಲ್ಲೇ ನಾವು ರಿಬಿಲ್ಡ್ ಮಾಡಬೇಕಾಗಿದೆ. ಇಲ್ಲಾಂದರೆ ನಮ್ಮ ಬಿ ಜೆ ಪಿ ಆಡಳಿತದಲ್ಲಿ ಬರೋದು ಭಾಳ ಕಷ್ಟದ ಅನ್ನೋದು ಈ ಆರ್ ಎಸ್ ಎಸ್ದ ಮುಖಂಡರಿಗೆ, ನಾಯಕರಿಗೆ ಇದು ಮನವರಿಕೆ ಆಗಿದೆ. ಅದಕ್ಕಾಗಿ ಹೊಸ ಮುದ್ದೆಗಳನ್ನು ಕೇವಲ ಹಿಂದುತ್ವದ ಕಾರಣದಿಂದ ನಾವು ಗೆಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ಮನವರಿಕೆ ಆಗಿದ್ದರಿಂದಾಗಿ 80-20 ಅನ್ನುವಂಥ ಈ ಒಂದು ಪ್ಲೇ ಕಾರ್ಡ್ ಏನದಲ್ಲ, ಇದು ಹಾಗೆ ಇದ್ದಷ್ಟು ಒಳ್ಳೆಯದು, ಮಾಬ್ ಲಿಂಚಿಂಗ್ ಅದನ್ನು ಮಾಡೋದು ಇದ್ದಷ್ಟು ಒಳ್ಳೆಯದು ಅನ್ನುವಂಥ ಇವತ್ತು ಜ್ಞಾನದ ಬಿ ಜೆ ಪಿ ಜಗದ್ಧಿ ಆರ್ ಎಸ್ ಎಸ್ಗೆ ಬಂದದ. ಜೊತೆಗೆ ಈ ಬಿ ಜೆ ಪಿಯ ನಮ್ಮ ಮುಖ ಆದಂತಹ ಈ ಮೋದಿಯವರು ಇವತ್ತು ಮೊದಲನೇ ಒಂದು ವ್ಯಕ್ತಿತ್ವವನ್ನು, ಶಕ್ತಿಯನ್ನು ಪಡೆದಿಲ್ಲ, ಪಡಿತಾ ಇಲ್ಲ, ದಿನದಿಂದ ದಿನಕ್ಕೆ ಜನದಿಂದ ದೂರು ಸರಿತಾ ಇದ್ದಾರೆ ಅನ್ನೋದು ಮನಗಂಡ ಆ ನೆಲೆಯಲ್ಲಿ ಅವರ ಜಾಗೆಯಲ್ಲಿ ಇನ್ನೊಬ್ಬ ನಾಯಕನ ಹುಡುಕುವಂಥ ಪ್ರಯತ್ನವನ್ನು ಆರ್ ಎಸ್ ಎಸ್ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಬಿ ಜೆ ಪಿ ಮೇಲೆ ಸಂಪೂರ್ಣವಾಗಿ ಹೇಳ್ತಾ ಸಾಧಿಸುವಂಥ ಕೆಲಸವನ್ನು ಮಾಡಲಿಕ್ಕಾಯ್ತದ. ಯಾಕಂದ್ರೆ ಬಿ ಜೆ ಪಿಯಲ್ಲಿ ಈಗ ಎರಡು ಶಕ್ತಿಗಳಾಗಿದ್ದು, ಒಂದು ಕಡೆ ಮೋದಿ ಬನ, ಇನ್ನೊಂದು ಕಡೆ ಮೋಹನ್ ಭಾಗವತರ ಬನ ಆಗಿತ್ತು. ಇವತ್ತು ಭಾಗವತರವರು ನಿರ್ಧಾರ ಮಾಡಿದಂಗೆ ಕಾಣ್ತದೆ. ಮೋದಿ ಬನವನ್ನು ಈ ಸಲ ನಾವು ಪೂರ್ಣವಾಗಿ ಅದನ್ನು ಬಗ್ಗಿಸಿಬಿಡೋದು, ಅದು ಬದುಕಿಸಿಬಿಡುವಂಥ ಕೆಲಸ ಮಾಡಿಕೊಂಡು ನಮ್ಮ ಬಿ ಜೆ ಪಿ ಉಳಿಸೋ ಜೊತೆಗೆ ಎಷ್ಟೋ ವರ್ಷಗಳ ಮೇಲೆ ಅಧಿಕಾರಕ್ಕೆ ಬರುವಂಥ ಶಕ್ತಿ ಪಡೆದದ ನಮ್ಮ ಆರ್ ಎಸ್ ಎಸ್ ಅದನ್ನು ಮುಂದುವರಿಸಿ ಹೋಗ್ಬೇಕನ್ನುವಂಥ ಪ್ಲ್ಯಾನನ್ನು ಭಾಳ ಸ್ವಚ್ಛವಾಗಿ ಭಾಳ ಸುಂದರವಾಗಿ ಭಾಳ ಎಚ್ಚರಿಕೆಯಿಂದ ತಯಾರು ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪ್ಲ್ಯಾನನ್ನು ನಮ್ಮ ಆರ್ ಎಸ್ ಎಸ್ ಗಾರ ಮಾಡ್ತಾ ಇದ್ದಾರೆ. ಜೊತೆಗೆ ಇದರಿಂದಾಗಿ ನಮ್ಮ ಮೋದಿಯವರಿಗೆ ಒಂದು ರೀತಿ ಹೊಡೆದು ಬಿಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಆರ್ ಎಸ್ ಎಸ್ಗೆ ಒಂದು ಅವಕಾಶ ಅದ. ಈ ಸಂದರ್ಭದಲ್ಲಿ ಮೋದಿಯವ್ರನ್ನ ಬದುಕಿ ಸೇರಿಸಿ ಒಳ್ಳೆಯ ನಾಯಕರನ್ನು ಬಿ ಜೆ ಪಿ ತರುವಂಥ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಮೋದಿಯವರನ್ನು ಬಗ್ಸೋದು ಭಾಳ ಕಷ್ಟ. ಈಗಾಗಲೇ ಅನುಭವ ಆಗಿದೆ ಅವರಿಗೆಲ್ಲ, ಆರ್ ಎಸ್ ಎಸ್ದವ್ರಿಗೆ. ಯಾಕಂದರೆ ಉಳಿದು ಯಾವುದೇ ನಾಯಕರನ್ನು ಬೆಳೆಸಿಕೊಂಡಿಲ್ಲ. ಯಾವುದು ವಿಶ್ವಹಿಂದೂ ಪರಿಷತ್ತವ್ರು ಇರ್ಬೋದು, ಬಜರಂಗ ದಳದವ್ರು ಇರ್ಬೋದು, ಸಂಘ ಪರಿವಾರದ ಯಾರೂ ಇರ್ಬೋದು, ಅವರನ್ನು ಯಾರನ್ನೂ ಬೆಳಿಗೊಂಡಿಲ್ಲ. ಜೊತೆಗೆ ವಿರೋಧ ಪಕ್ಷವನ್ನು ನಾಶ ಮಾಡಬೇಕಂತ ಪ್ರಯತ್ನ ಮಾಡಿದರು ಮೋದಿಯವರು. ಅದೇನು ಉಳಿದಿದ್ದಾವೆ ಪ್ರಾದೇಶಿಕ ಪಕ್ಷ, ಅದು ಎಲ್ಲ ಅವ್ರಿಗೂ ಇದೊಂದು ಕೊನೆ ಅವಕಾಶ. ಹೀಗಾಗಿ ಕೊನೆ ಅವಕಾಶದಲ್ಲಿ ಯಾರು ಗೆಲ್ತಾರೆ, ಕಾಂಗ್ರೆಸ್ನ ಇಂಡಿಯಾ ಗೆಲ್ತದನೋ, ನಮ್ಮ ಮೋಹನ್ ಭಾಗವತರ ಬಿ ಜೆ ಪಿ ಗೆಲ್ತದನೋ, ಇಲ್ಲ ಮೋದಿಯವರ ಬಿ ಜೆ ಪಿ ಗೆಲ್ತದನೋ, ಎಲ್ಲರೂ ಕುತೂಹಲದಿಂದ ನೋಡುವಂಥ ಪ್ರಸಂಗ ಇವತ್ತು ಬಂದದ. ಆದರೆ ರಾಜಕೀಯ ಬದಲಾವಣೆಗಳು ಆಗ್ತಾ ಇದ್ದಾವೆ. ಜನರಿಗೆ ಬೇಕಾಗಿದ್ದು ಇವತ್ತು ಹೊಟ್ಟೆಗೆ ಹಿಟ್ಟ ಒಂದು ವಿದ್ಯೆ, ಆರೋಗ್ಯ. ಇದನ್ನು ಯಾರು ಕೊಡ್ಬೋದು, ಅವ್ರು ಯಾರು ಕೊಡ್ತಾರೆ, ಅವರ ಮುಂದಿನ ರಾಜಕೀಯಕ್ಕೆ ಜೀವಂತಿಗೆ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನಮ್ಗೆ ಅನಿಸಿದ ನಾಲ್ಕು ಮಾತಾಡಿದ್ವಿ. ಲೈಕ್ ಆದ ಲೈಕ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಮರ್ಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡೋದು ಬಿಡೋಕೆ ಹೋಗ್ಬೇಡ್ರಿ, ಮತ್ತು ಜೊತೆಗೆ ಸಬ್ಸ್ಕ್ರಿಪ್ಷನ್ ಆಗೋದು ಒಟ್ಟು ನಿಲ್ಲಿಸಿ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಗಾಯಕನಲ್ಲಿ ವಂದನೆಗಳು.